ತಲೆಗೆ ಈ ದಿನ ರಜಾ ಅಪ್ಪನ ನಿಮ್ಮಮ್ಮ ಎಲ್ಲಿ ಮಾಡಿದ್ರು ಆಹಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ ಅವಳು ನನ್ನ ತಾನೇ ಕೂತ್ಕೋಬೇಕು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನು ವ್ಲಾಗ್ ಇನ್ ಕನ್ನಡ ಇಲ್ಲಿ ಒಲೆಯಲ್ಲಿ ಸೌದೆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮತ್ತೆ ಇನ್ನೊಂದು ರೆಸಿಪಿ ಅನ್ನು ತೆಗೆದುಕೊಂಡು ಬಂದಿದ್ದೀನಿ ರಮೇಶ್ ನಮಸ್ಕಾರ ನಮಸ್ಕಾರ ಏನು ಹೇಳ್ಕೊಡ್ತೀರಾ ಇವತ್ತು ಇದು ಚಿಕನ್ ಫ್ರೈ ಚಿಕನ್ ಫ್ರೈ ಓಕೆ ಸೋ ರಮೇಶ್ ಅವರ ಸ್ಪೆಷಲ್ ಚಿಕನ್ ಫ್ರೈ ಅನ್ನು ಹೇಳ್ಕೊಡ್ತಾರಂತೆ ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ ಎಸ್ ಮೊದಲು ಏನು ಮಾಡ್ತೀರಾ ರಮೇಶ್ ಎಣ್ಣೆ ಎಣ್ಣೆ ಹಾ ಸೋ ಮೊದಲು ಎಣ್ಣೆ ಹಾಕೊಳ್ಳೋದು ಸುಮಾರು ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದಾರೆ ನೆಕ್ಸ್ಟ್ ಮೆಣಸಿನಕಾಯಿ ಮೆಣಸಿನಕಾಯಿ ಸೋ ಅವರು ಯೂಶುವಲಿ ಖಾರ ಜಾಸ್ತಿ ಸೋ ಹಾಗಾಗಿ ಮೆಣಸಿನಕಾಯಿ ಹಾಕ್ತಿದ್ದಾರೆ ನಾನು ಆಗಿದ್ರೆ ಎರಡೇ ಮೆಣಸಿನಕಾಯಿ ಹಾಕ್ತಿದಿದ್ದು ನಮ್ಮ ಮನೆಯಲ್ಲಿ ನನ್ನ ಮಗಳು ತಿನ್ನಲ್ಲ ನಿಮ್ಮ ಖಾರ ಬೇಕು ಓಕೆ ಹಾಕಿ ಸೋ ಕಡಿಮೆ ಊರಿನಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ ಹೇಳ್ತಿದ್ದಾರೆ ಜಾಸ್ತಿ ಬೇಡ ಹಾಕಬೇಡಿ ಅಂತ ಸೋ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದ್ರೆ ಅದಕ್ಕೆ ಕಟ್ ಮಾಡಿರುವಂತ ಒಂದು ಎರಡು ಹಾಕಿದೀರಾ ಎರಡು ಈರುಳ್ಳಿ ಇದೆಯಾ ಓಕೆ ಎರಡು ಈರುಳ್ಳಿಯನ್ನ ಹಾಕೊಳ್ತಿದ್ದಾರೆ ಸೋ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದು ರಮೇಶ್ ನಿನ್ನ ತಮ್ಮನ ಮದುವೆ ಆಗಿದ್ಯಾ ಆಗಿಲ್ಲ ತಂಗಿಗೆ ತಂಗಿಗಾಗಿದೆ ಎಷ್ಟು ಜನ ಮಕ್ಕಳು ತಂಗಿಗೆ ಚಿಕ್ಕ ತಂಗಿಗೆ ಆಗಿಲ್ಲ ಫಸ್ಟ್ ತಂಗಿಗೆ ಒಂದು ಹುಡುಗ ಎರಡು ಹುಡುಗಿ ಮೂರು ಜನ ಸನ ನೀನು ಕೂತ್ಕೊಂಡು ತಿನ್ನು ಅವಳು ನನ್ನ ಹತ್ರನೇ ಕೂತ್ಕೋಬೇಕು ಸನ ಓಯ್ ಸನ ಓಯ್ ಸನ ಏ ಪಾಪ ಚೆನ್ನಾಗಿದೆಯಾ 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 ಈರುಳ್ಳಿ ತಿನ್ನು ಯಾರು ಮಾಡಿದ್ದು ಅಪ್ಪನಾ ನಿಮ್ಮಮ್ಮ ಎಲ್ಲಿ ಮಾಡಿದ್ರು ಆಹಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ಯಾ ಹಿಂಗೆ ಕೈ ಒಳಗಡೆ ಹಾಕೋಬಾರ್ದು ಇಲ್ಲ ನೋಡು ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ನಬೇಕು ನೋಡಿಲ್ಲ ಇಲ್ಲಿ ನೋಡು ಹಿಂಗೆ ತಿನ್ನಬೇಕು ಕೈ ಹಿಂಗೆ ಹಾಕೋಬಾರ್ದು ಆಯ್ತಾ ಹಿಂಗೆ ಹಿಂಗೆ ಮಾಡಬಾರ್ದು ಅಲ್ಲಿ ಪನ ಕೂಡ ದಾ ಅಬಡೇ ಅಲ್ಲೇ ದಾ ಸಾಮಿ ಅಬಡಿ ಇಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಅವಳು ಫುಲ್ ಡೀಪ್ ಆಗಿ ತಿನ್ನೋದ್ರಲ್ಲಿ ಬಿಜಿ ಇದ್ದಾಳೆ ಡಿಸ್ಟರ್ಬ್ ಮಾಡೋದು ಬೇಡ ಅವಳು ಬೇರೆ ಕಡೆ ಸುತ್ತಿಬಿಟ್ಟು ನಿಮ್ಮ ಹತ್ರನೇ ಬಂದಿ ಬಂದಿ ಚೇರ್ ಹಾಕೊಂಡು ಕೂತ್ಕೊಳ್ತಾ ಇರೋದು ಹೌದು ನೀ ಸನ ಅಂತ ಅಂದ್ರೆ ಸಿಗಲ್ಲ ಅವಳು ಪಾಪ ಅಂದ್ರೆ ನೀ ಸಿಗದು ಏ ಪಾಪ ಈಗ ನೆಕ್ಸ್ಟ್ ಸಂಡು ಬೆಳ್ಳುಳ್ಳಿ ಎಸ್ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಿದ್ದಾರೆ ಸೋ ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹುರಿದ್ರೆ ಟೇಸ್ಟ್ ಬರುತ್ತೆ ಎಸ್ ತನ್ನೂರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಈಗ ನೆಕ್ಸ್ಟ್ ಟೊಮೆಟೊ ಟೊಮೆಟೊ ಓಕೆ ಟೊಮೆಟೊ ಒಂದು ಎರಡು ಹಾಕಿದ್ದೀರಾ ಮೂರಾ ಎರಡು 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 ಓಕೆ ಸೋ ಎರಡು ಟೊಮೆಟೊನ ಹಾಕಿದ್ದಾರೆ ಈಗ ಇನ್ನೊಬ್ಬ ತಂಗಿಗೆ ಈಗ ಮದುವೆ ಮಾಡಬೇಕಾ ಈಗ ಮದುವೆ ಮಾಡಬೇಕು ಹಾಂ ನೋಡ್ತಾ ಇದ್ದೀರಾ ಗಂಡು ನೋಡ್ತಾ ಇದ್ದೀವಿ ಅವರು ಬಿ ಎಸ್ ಸಿ ಫಿಸಿಕ್ಸ್ ಮಾಡಿದ್ದಾರೆ ಬಿ ಎಸ್ ಸಿ ಫಿಸಿಕ್ಸ್ ಎಸ್ ನೋಡ್ರಿ ಇವರು ಗಾರೆ ಕೆಲಸಕ್ಕೆ ಹೋಗ್ತಾರೆ ಅಣ್ಣ ತಂಗಿದೀರ್ನ ತಮ್ಮನ್ನ ಮತ್ತೆ ತಂಗಿದೀರ್ನ ಓದಿಸ್ತಾ ಇದ್ದಾರೆ ತಮ್ಮ ಬಯಾಲಜಿ ತಂಗಿ ಫಿಸಿಕ್ಸ್ ಬಿ ಎಸ್ ಸಿ ಮಾಡಿದಾರಂತೆ ಒಳ್ಳೆ ಕಡೆ ನೋಡ್ಕೊಡಿ ಅದಕ್ಕೋಸ್ಕರ ಓದಿಸಿದ್ದ ಸರಿ ಸರಿ ನಿಜವಾಗ್ಲೂ ಖುಷಿಯಾಗತ್ತೆ ಹಿಂಗೆ ತಾನು ಗಾರೆ ಕೆಲಸ ಮಾಡಿ ಇನ್ನೊಬ್ರಿಗೆ ಒಂದು ದಾರಿ ದೀಪವಾಗಿ ನಡೆಸ್ಕೊಂಡು ಹೋಗುವಂಥದ್ದು ಇದೆಯಲ್ಲ ಅದು ದೊಡ್ಡ ಗ್ರೇಟ್ ಅಂತ ಹೇಳ್ಬೋದು ರಮೇಶ್ ನಾಳೆ ಕೆಲಸ ಇಲ್ಲ ಮೇಡಮ್ ನಾಳೆ ಇಲ್ಲ ನಾಳೆ ರಜಾ ಸೋಮವಾರ ಓಕೆ ಶನಿವಾರ ಭಾನುವಾರ ರಜಾ ಇರುತ್ತೆ ನಿಮಗೆ ಈಗ ಪೂಜೆ ಅಲ್ವಾ ಓಕೆ ಓಕೆ ಹಾಂ ದಸರಾ ಅಂತ ಓಕೆ ನಿನ್ನೆ ಇವತ್ತು ನಾಳೆ ಮೂರು ದಿನ ರಜಾ ಕೊಟ್ಬಿಟ್ಟಿದ್ದಾರೆ ಶಾಲೆಗೆ ಈ ದಿನ ರಜಾ ಈಗ ಕೆಲಸಕ್ಕೆ ಈ ದಿನ ರಜಾ ಅಂತ ಹೇಳಬೇಕು ಸೊ ಅಂದರೆ ಈಗ ಊರೂರು ಹೋಗ್ತಾನೆ ಇರ್ತೀರಾ ರಮೇಶು ನೀವು ಊರೂರು ಸುತ್ತಾನೆ ಇರ್ತೀರಾ ಹಾಂ ಅಂದರೆ ಈಗ ಇಲ್ಲಿ ಇದು ಈ ಮನೆ ಮುಗೀತು ಅಂದರೆ ನೆಕ್ಸ್ಟ್ ಬೇರೆ ಊರಿಗೆ ಹೋಗ್ತೀರಾ ಹ್ಞೂ ಬೇರೆ ಯಾವ ಊರಲ್ಲಿ ಕೆಲಸ ಸಿಗುತ್ತೆ ಅಲ್ಲೋಗಿ ಮಾಡ್ಕೊಂಡಿರೋದು ಮತ್ತೆ ತಿರ್ಗ ಅಮ್ಮನ ಮನೆಗೆ ಯಾವಾಗ ಹೋಗ್ತೀರಾ
ತಾಯಿ ನಿಮ್ಮ ಮನೆಗೆ ಫಂಕ್ಷನ್ ಅಂದ್ರ ದೀಪಾವಳಿ ಈಗ ಸಂಕ್ರಾಂತಿ ಏನೋ ಒಂದು ಊರ ಹಬ್ಬ ಇದ್ರೆ ಹೋಗ್ತೀವಿ ಹೋಗ್ತೀರಾ ಅಂದ್ರೆ ದುಡ್ಡಿದ್ದು ನಮ್ಮನ ಮನೆಗೂ ಕಳಿಸ್ತೀರಾ ತಿಂಗಳ ತಿಂಗಳ ಕಳಿಸ್ಬಿಡ್ತೀರಾ ಎಸ್ ಸರ್ ಏನೇ ದುಡ್ಡಿದ್ರೂ ಅದರಲ್ಲಿ ಈಕ್ವಲ್ ಪೋರ್ಷನ್ ಅಮ್ಮನ ಮನೆಗೆ ಹೋಗುತ್ತಂತೆ ಆಮೇಲೆ ಇನ್ನು ಮಿಕ್ಕಿದ ಏನಿದೆ ಅದನ್ನ ಇವರ ಗಂಡ ಅಂಟಿ ಇವರ ಸೇವಿಂಗ್ಸ್ ಅಂತ ಮಾಡ್ಕೊಳ್ತಾರೆ ನಡೀತಾ ಇದೆ ಊರಿಂದ ಊರ್ಗೆ ಹೋಗ್ತಿರಲ್ವಾ ಕಷ್ಟ ಆಗಲ್ವಾ ನಿಮಗೆ ಊರಿಂದ ಊರ್ಗೆ ಹೋಗ್ತಿರಾ ಕಷ್ಟ ಆಗಲ್ವಾ ಎಲ್ಲ ಲಗೇಜ್ ಎತ್ತುಕೊಂಡು ಹೋಗಬೇಕು ಕಷ್ಟ ಬೇಡ ಏನು ಮಾಡೋದು ಕಷ್ಟ ಏನು ಮಾಡೋದು ಅಂತ ಹೇಳ್ತಿದ್ದಾರೆ ಈಗ ಚಿಕನ್ ಸೋ ಈಗ ಚಿಕನ್ ಹಾಕೋದು ಸೋ ಇವರ ಬಂದು ಅವರ ಮಿಸ್ಸೆಸ್ ಸುಕನ್ಯಾ ಅಂತ ಹೇಳಿ ಓಕೆ ಈಗ ಚಿಕನ್ ಅನ್ನ ಹಾಕೊಳ್ತಿದ್ದಾರೆ ಒಂದು ಒಳ್ಳೆ ಮಿಕ್ಸ್ ಅನ್ನ ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಸೋ ಸ್ವಲ್ಪ ಶಬ್ದ ಬರ್ತಿತ್ತು ಸೋ ಹಾಗಾಗಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಸುಕನ್ಯಾ ನೀನು ಏನು ಮಾಡ್ತೀಯ ಅಮ್ಮ ಚೆನ್ನಾಗಿ ನನಗೆ ಏನು ಬರಲ್ಲ ಕಾ ಮಾಡಕ್ಕೆ ಏನು ಬರಲ್ಲ ಅಷ್ಟು ಚೆನ್ನಾಗಿ ಮಾಡಕ್ಕೆ ಯಜಮಾನ್ರೆ ಮಾಡ್ಕೊಡದ ರಮೇಶ್ ಹೆಣ್ಮಗು ಆಯ್ತು ಅಂತ ಏನು ಬೇಜಾರು ಇಲ್ವೇನಪ್ಪ ನಿಂಗೆ ನನಗೆ ಹೆಣ್ಮಗು ಬೇಕಾಗಿತ್ತು ಹೇಳಿದೆ ಹೆಣ್ಮಗು ಬೇಕಾಗಿತ್ತು ಅಂತ ಹೇಳ್ದ ಹೇಳಿದ್ರು ಆಕ್ಚುಲಿ ಹೇಳಿದ್ರು ಹೆಣ್ಮಗ ಬರತ್ ಹುಟ್ಟಿದ ಅಂತ ಹೇಳ್ತಾರೆ ಇಲ್ಲ ನನಗೆ ಹೆಣ್ಮಗನ ನಾನು ಬೇಕಂತ ನಾ ಹೇಳಿದೆ ಹೆಣ್ಮಗು ಬೇಕು ಅಂತ ಹೇಳಿದ್ದ ಸುಕನ್ಯಾ ಹೇಳ್ತಿದ್ರು ಅಕ್ಕ ನಮ್ಮಲ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಬೇರೆಯವ್ರ ಕಂಪೇರ್ ಮಾಡಿದ್ರೆ ಅವ್ರ ಊರ್ ಕಡೆ ಎಲ್ಲ ಜಾಸ್ತಿ ಗಂಡ್ಮಗು ಪ್ರಿಫರೆನ್ಸ್ ಕೊಡ್ತಾರಂತೆ ಬಟ್ ಆದ್ರೆ ಇವ್ರ ಮನೇಲಿ ಹೆಣ್ಮಗು ಜಾಸ್ತಿ ಪ್ರಿಫರೆನ್ಸ್ ಅಂತೆ ಗಂಡ ಅದೇ ಹೇಳ್ತಿದ್ರಂತೆ ರಮೇಶ್ ನನಗೆ ಹೆಣ್ಮಗುನೇ ಬೇಕು ಅಂತ ಸೊ ಈಗ ನೆಕ್ಸ್ಟ್ ಉಪ್ಪನ್ನ ಹಾಕೊಳ್ತಿದ್ದಾರೆ ಇನ್ನು ಬೇಬೇಕಾ ಎಷ್ಟೊತ್ತಾಗತ್ತೆ ಇದು ಆಗಕ್ಕೆ ಹತ್ತು ನಿಮಿಷ ಬೇಕು ಗ್ಯಾಸ್ ಇದ್ರೆ ಬೇಗ ಆಗ್ಬಿಡುತ್ತೆ ಏನೇ ಆದ್ರೂ ಒಲೆಲ್ ಮಾಡ್ಕೊಂಡು ತಿಂದಷ್ಟು ರುಚಿ ಇರಲ್ಲ ಗ್ಯಾಸ್ ಅಲ್ಲಿ ಇದೇ ಟೇಸ್ಟ್ ಎಸ್ ಸುಮ್ಮನೆ ಟೈಮ್ ಬೇಗ ಈ ಕಲಸ ಹೋಗ್ತೀವಿ ಬೇಗ ಆಗುತ್ತೆ ಗ್ಯಾಸ್ ಅದು ಬೇಕಾಗಿಲ್ಲ ಅದು ಒಲೆಲೆ ಯೂಶುವಲಿ ಗ್ಯಾಸ್ಗಿನ್ನ ಒಲೆಲ್ ಮಾಡ್ಕೊಂಡು ತಿಂದ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಕರ್ಮೀನ್ ಸಾರ್ಗೆ ಏನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಕರ್ಮೀನ್ಗೆ ದೋಸೆ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ನಾನು ತಿನ್ನಿಲ್ಲ ಮುದ್ದೆ ತಿನ್ನಲ್ಲ ಮುದ್ದೆ ಇಷ್ಟ ಇಲ್ಲ ಏನು ಇಷ್ಟ ಜಾಸ್ತಿ ಏನು ಕರಿಮೀನು ಆದ್ರೆ ಕರಿಮೀನು ಮೀನು ಸಾರು ಆದ್ರೆ ದೋಸೆ ಮಾಮೂಲಿ ಇದ್ರೆ ಚಪಾತಿ ಇಡ್ಲಿ ಬೇಳೆ ಸಾಂಬಾರ್ಗೆ ಚಪಾತಿ ಇಡ್ಲಿ ಡೈಲಿ ಬೇಕಾ ಡೈಲಿ ಅಂದ್ರೆ ಒಂದು ವಾರಕ್ಕೆ ಎರಡು ಟೈಮ್ ಆದ್ರೂ ದೋಸೆ ಇಡ್ಲಿ ಬೇಕೇ ಬೇಕಂತೆ ಸೊ ಅವ್ರ ಕಡೆ ದೋಸೆ ಇಡ್ಲಿ ಕಂಪಲ್ಸರಿ ರೆಗ್ಯುಲರ್ ಆಗಿ ಮಾಡೇ ಮಾಡ್ತಿರಲ್ಲ ಮಾಮೂಲಿ ಬೆಳಗ್ಗೆ ಟಿಫನ್ ಆದ್ರೆ ಇಡ್ಲಿ ದೋಸೆನೇ ಬೇರೆ ಮಾಡಲ್ಲ ಚಿತ್ರಾನ್ನ ಪುಳಿಯೋಗರೆ ಹನ್ನೆರಡು ಗಂಟೆ ಮೇಲೆ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಅವ್ರ ಕಡೆ 12 ಗಂಟೆ ಮೇಲೆ ಬಟ್ ಅದೇ ಡೈಲಿ ಬೇಸಿಸ್ ಮೇಲೆ ದೋಸೆ ಇಡ್ಲಿನೇ ಅಂತೆ ಜಾಸ್ತಿ ಇನ್ನು ಬೇಕಾ ಇಲ್ಲಿಂದ ಆರಾ ನಗರ ತಾವರಕೆರೆ ಹೋಗ್ಬೇಕು ಇದು ತಾವರಕೆರೆ ಹೋದ್ರೆ ಏನೇನು ಟ್ರಾಫಿಕ್ ಇರಲ್ಲ ಆರಾ ನಗರ ಟ್ರಾಫಿಕ್ ಜಾಸ್ತಿ ಪೀಣಿ ಎಲ್ಲ ಹೋಗ್ಬಿಟ್ಟು ಬರಕ ಲೇಟ್ ಒಂದು ಲೇಟ್ ಆಗುತ್ತೆ ಕರ್ಸ ಬಿಡಕ್ಕೆ ಮಿನಿಮಮ್ 6:30 ಸೊ ಚಿಕನ್ ಮಸಾಲ ಹಾಕ್ತೀವಿ ಚಿಕನ್ ಮಸಾಲ ಹಾಕ್ತೀರಾ ಹಾ ಅರ್ಧ ಕೆಜಿಗೆ 10 ರೂಪಾಯಿ ಮಸಾಲ ಬೇಕಾ ಫುಲ್ಲು ಎಸ್ ಇದು ಧನಿಯಾ ಪುಡಿ ಖಾರದ ಪುಡಿ ಅಂತೆಲ್ಲ ಮಿಕ್ಸ್ ಮಾಡಿದ್ದಾರೆ
ನಾವು ಮಾಡ್ತೀವಿ ನೋಡಿ ಮಸಾಲೆ ಸೇಮ್ ಅದೇ ರೀತಿ ಇದನ್ನ ಸ್ವಲ್ಪ ಹಾಕ್ತೀರಾ ತೊಳಿ ಖಾರ ಜಾಸ್ತಿ ಇದೆಲ್ಲ ಖಾರ ಮೀಡಿಯಂ ಓಕೆ ಸುಮಾರು ಒಂದು 3 ಟೀ ಸ್ಪೂನ್ ಅಷ್ಟು ಹಾಕಿದ್ದಾರೆ 3 ಸ್ಪೂನ್ 3 ಸ್ಪೂನ್ ಸೋ ಇನ್ ಕೇಸ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಕಾರದ ಪುಡಿ ಎರಡನ್ನು ಮಿಕ್ಸ್ ಮಾಡಿ ಹಾಕೊಳ್ಳಿ ಸೇಮ್ ಈಗ ಇದು ಬೆಂದ್ರೆ ಆಯ್ತು ರೆಡಿ ನೀರಲ್ಲಿ ಬೆಂದ್ರೆ ಫ್ರೀ ನೀರಲ್ಲಿ ಬೆಂದ್ರೇನೆ ಫ್ರೀ ಅಂದ್ರೆ ನೀರು ಹಾಕದೇ ಇಲ್ಲ ಇದಕ್ಕೆ ನೀರು ಹಾಕದೇ ಇಲ್ಲ ಅದರೆ ನೀರಲ್ಲಿ ಬೇಯಬೇಕು ಸೋ ಅವರು ಹೇಳ್ತಾ ಇದ್ದಾರೆ ನೀರಲ್ಲಿ ನೀರನ್ನ ನಾನು ತಾಕ್ಸದೇ ಇಲ್ಲ ಸೋ ಅದೇ ಏನು ಚಿಕನ್ ಅಲ್ಲಿ ನೀ ಬಿಟ್ಟಿರುವಂತ ನೀರು ಏನಿದೆ ಆ ನೀರಲ್ಲೇ ಬೇಯಿಸ್ಕೊಳ್ತೀವಿ ಸೋ ದೇ ಟೇಸ್ಟ್ ಜಾಸ್ತಿ ಅಂತೆ ಈಗ ಇದನ್ನ ಮುಚ್ಚಲ್ವಾ ಮುಚ್ಚಲ್ಲ ಮಾ ಮುಚ್ಚಿಬಿಟ್ರೆ ನಮಗೆ ಕಾಣಲ್ಲ ಕೆಳಗಡೆ ಸೀರೆ ಕಪ್ಪ ಆಗಿಬಿಡುತ್ತೆ ಹಾ ಅವರು ಹೇಳೋ ಪ್ರಕಾರ ಕೆಳಗಡೆ ತಳ ಹಾಕಿಬಿಡುತ್ತೆ ಸೋ ಹಾಗಾಗಿ ನಾನು ಮುಚ್ಚದೇ ಇಲ್ಲ ಡೈರೆಕ್ಟ್ ಆಗಿ ಓಪನ್ ಪ್ಯಾನ್ ಅಲ್ಲೇ ಮಾಡ್ತೀನಿ ಮತ್ತೆ ಮೋರ್ ಓವರ್ ನೀರು ಕೂಡ ಅವರು ತಾಕ್ಸ್ತಾ ಇಲ್ಲ ಸೋ ಹಾಗಾಗಿ ಇದ್ರಲ್ಲೇನೆ ನೋಡ್ಕೊಂಡು ನೋಡ್ಕೊಂಡು ತಿರುಗಿಸ್ಕೊಳ್ತಾ ಮಾಡ್ಕೊಳ್ತಿದ್ದಾರೆ ರೆಡಿ ಆಯ್ತಾ ಫ್ರೈ ರೆಡಿ ಆಯ್ತು ನೋಡ್ಲಿಕ್ಕೆ ಫುಲ್ ಕಲರ್ಫುಲ್ ಆಗಿದೆ ಇಂಟೆ ಈಗ ಲಾಸ್ಟ್ ಅಲ್ಲಿ ಏನು ಕೊತ್ತಂಬರಿನಾ ಹ್ಮ್ ಕೊತ್ತಂಬರಿಗ ಎಸ್ ಫೈನಲಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ತಿದ್ದಾರೆ ಓಕೆ ರೆಡಿನಾ ಎಸ್ ರೆಡಿ ಆಗಿದೆ ಸೋ ಈಗ ತೆಗೆದಿತ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಸ್ ಸೂಪರ್ ಆಗಿ ಫುಲ್ ಕಲರ್ಫುಲ್ ಆಗಿದೆ ನೋಡ್ಲಿಕ್ಕೂ ಕೂಡ ಇದನ್ನ ಏನ್ರ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಆಗಲ್ಲ ದೋಸೆಗೆ ಆಗಲ್ಲ ಸಾರ್ ದೋಸೆ ಇರಬೇಕು ಹಾ ನೀರ್ ಗ್ರೇವಿ ಜಾಸ್ತಿ ಇರಬೇಕು ಇಡ್ಲಿಗೆ ದೋಸೆಗೆ ಹಾ ಮಿನಿಮಮ್ ಒಂದು ರೈಸ್ ಗೆ ಲೈಟ್ ಆಗಿ ಹಾಕೊಂಡು ತಿನ್ನಬಹುದು ಹಾ ಚಪಾತಿಗೆ ಚಪಾತಿಗೆ ಮುದ್ದೆಗೆ ಓಕೆ ಓಕೆ ರೈಸ್ ಚಪಾತಿ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಇದೆ ಎಸ್ ರೆಡಿ ಮಾಡಿದ್ದಾರೆ ಸೂಪರ್ ಅಂಡ್ ಟೇಸ್ಟಿ ಆಗಿದೆ ಒಂದೇ ಒಂದು ಟೇಸ್ಟ್ ನೋಡ್ಬಿಡೋಣ ಹೇಗಿದೆ ಅಂತ ಸೂಪರ್ ಆಗಿದೆ ರಮೇಶ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಮೇಶ್ ಥ್ಯಾಂಕ್ಸ್ ಪಾ ಸೊ ಇದೆಲ್ಲ ನನಗೇನಾ ಇಷ್ಟು ತಿನ್ನಿ ಅಂತ ಹೇಳ್ತಿದ್ದಾರೆ ಇಷ್ಟು ತಿನ್ನಕ್ಕಾಗುತ್ತೆ ಅಲ್ವಾ ಡೆಫಿನೆಟ್ಲಿ ಗೊತ್ತಿಲ್ಲ ಬಟ್ ಎಸ್ ಚೆನ್ನಾಗಿತ್ತು ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ರಮೇಶ್